ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಸನ್ನಿಧಿಗೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡು ಆಗಮಿಸಿತ್ತು. ಇದರ ಹಿನ್ನೆಲೆಯಲ್ಲಿ ಭಕ್ತರ ತಮ್ಮದೇ ಆದ ರೀತಿಯಲ್ಲಿ ಭಕ್ತಿಯನ್ನು ಮೆರೆಯುವುದು ಸಹಜ. ಆದರೆ ಇಲ್ಲಿ ಒಂದು ಕುಟುಂಬ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಕಾಲಕಾಲೇಶ್ವರನ ಪಾದಗಟ್ಟೆ ಹತ್ತಿರವಿರುವ ತಮ್ಮ ಮನೆಯ ಮುಂಭಾಗದಲ್ಲಿನ ಸುಮಪ್ಪ ರಾಠೋಡ್ ಹಾಗೂ ಅವರ ಕುಟುಂಬ ಸುಮಾರು 27 ವರ್ಷಗಳಿಂದ ಅನ್ನಪ್ರಸಾದ ಸೇವೆಯನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ. ನಾವು ಇಲ್ಲಿ ಬಂದು ಸ್ಥಳ ಮಾಡಿಂದ ಇದು 28ನೇ ವರ್ಷ. ಈ 28 ವರ್ಷದಾಗ 27 ವರ್ಷ ಆತು ನಾನು ಈ ದೇವ್ರದ್ದು ಸೇವಾ ಮಾಡಕತ್ತಿ, ಅಭಿಷೇಕ ಮಾಡಕತ್ತಿ. ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಮಾಡ್ಯಾನ, ಎಲ್ಲ ನಮಗೆ ನಮ್ಮ ಮಕ್ಕಳಿಗೂ ನಮಗೂ ಎಲ್ಲರಿಗೂ ಉದ್ಧಾರ ಮಾಡ್ಯಾನ. ಯಾವುದೇ ಕಾರಣಕ್ಕೂ ನಮಗೇನು ತೊಂದರೆ ಇಲ್ಲ. ಇದೇ ರೀತಿ ನಾವು ಮೊದಲ 5 ವರ್ಷ 7 ಊರು ಭಜನಾ ತಂದು ನಾನು ಇಲ್ಲೇ ಈ ದೇವ್ರದ್ದು ಸೇವಾ ಮಾಡಿದೆ, ಏನು ರೀ ದಾಸೋಗ ನಡೆಸಿದೆ. ಅವತ್ತಿಂದ ಇವತ್ತಿನವರೆಗೆ ನಮಗೆ ಅನ್ನಪ್ರಸಾದಕ್ಕೆ ಏನೂ ಕಡಿಮೆ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ನಾನು ಇರೋವರೆಗೆ, ನನ್ನ ಮಕ್ಕಳು ಇರೋವರೆಗೆ ಹಾಗೂ ನನ್ನ ಬಳಗ ಮುಂದೆ ನನ್ನ ಪೀಳಿಗೆ ಇರೋವರೆಗೂ ಈ ದೇವ್ರ ಸೇವಾ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ನನ್ನ ಮಕ್ಕಳಿಗೆ ಹೇಳಿ ನಾನು ಇದನ್ನು ಶಾಂತಿ ಕೊಡಬೇಕಂತ ನನ್ನ ಆಶೆ. ಸೋಮಣ್ಣ ರಾಠೋಡ್ ಅಂಥೇಳಿ ನಾವು ಮೊದಲು ಕಣಿವೆ ಆಗಿದ್ವಿ, ಕಣಿವೆಯಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಿಂದ ನಾ ಗಿರಣಿ ಹಾಕಿದೆ, ಗಿರಣಿ ಹಾಕಿ ಆ ನಂತರ ನಮ್ಗೆ ಇಲ್ಲಿ ದೇವ್ರದ್ದು ಸೇವೆ ಮಾಡ್ಕೊಂಡು ಹೋಗ್ರಿಪ್ಪ ಅಂತ ಹೇಳಿದ್ರು ಒಬ್ಬರು. ಆಯತ್ರಿ ಬುದ್ಧಿ ಮಾಡ್ಕೊಂಡು ಹೋಗ್ತೀನಂತ ನಾ ಹೇಳಿದೆ. ಅವತ್ತಿಂದ ನಾನು ಈಗ 27 ವರ್ಷ ಆತನ ಈ ದೇವ್ರದ್ದು ಸೇವೆ ಮಾಡಕತ್ತಿ. ನಮಗೇನು ಪ್ರಸಾದಕ್ಕೆ ಕಡಿಮೆ ಆಗಿಲ್ಲ. ನಾವು ಮೊದಲು ಭಾಳ ಬಡವರಿದ್ವಿ, ಇವತ್ತಿನ ಕಾಲಕ್ಕೆ ನಮಗೆ ದೇವರು ಇನ್ನೂ 4 ಮಂದಿ ಕೊಡೋಂಗ ಇಟ್ಟನ ಸಾಕು, ಅಷ್ಟೇ ಆಶೀರ್ವಾದ ಸಾಕು ಅಂತ ಹೇಳಿ ಬೇಡ್ಕೊಂಡ್ವಿ. ಸುಮಾರು 26 ವರ್ಷ 27ನೇ ವರ್ಷ ಚಲ್ತಿ ನಾವು ಈ ದೇವ್ರಿಗೆ ನಡ್ಕೊಂಡು ಬಂತು ಬಸವಣ್ಣಗ. ಮತ್ತು ನಾವು ಕಣಿವೀರ ಭದ್ರೇಶ್ವರಕ್ಕೆ ಅಭಿಷೇಕ ಮಾಡ್ತೀವಿ ಪ್ರತಿ ಎಂದಿನಂತೆ ಪ್ರತಿ ವರ್ಷ ನಾವು ಮಾಡ್ತೀವಿ. ಶ್ರಾವಣ ಸೋಮವಾರ ಶ್ರಾವಣ ಅಮಾಸೆ ದಿವಸ ಪ್ರತಿ ಸತೆ ಮಾಡಿಸ್ತೀವಿ. ಹಾಗಾಗಿ ಈ ದೇವ್ರಿಗೆ ನಾವು ನಡ್ಕೊಂಡಾಗಿಂದ್ರೆ ನಮಗೇನು ಕೊರತಿಲ್ಲ. ನಾವು ಅಪ್ಪರ ಏನು ಹಾದಿ ಹಾಕ್ಕೊಟ್ರೆ ಆ ಹಾದಿ ಒಳಗೆ ನಾವು ಎಲ್ಲರೂ ನಡಿತೀವಿ. ಅವರು ಪ್ರತಿ ವರ್ಷ ಪ್ರತಿ ಅಮಾಸೆಗೆ ಅಭಿಷೇಕ ನಾವು ಮಾಡ್ತೀವಿ. ಹಾಗಾಗಿ ನಮಗೇನು ಯಾವಕ್ಕೂ ಏನು ಇದನ್ನಿಲ್ಲ, ನಾವು ಒಳ್ಳೆಯದೀವಿ. ದೇವ್ರ ಆಶೀರ್ವಾದದಿಂದ ನಾವು ಒಳ್ಳೆಯದಿದ್ದೀವಿ. ನಮ್ಮ ಹೆಸರು ವೀರೇಶ್ ರಾಠೋಡ ಅಂತ.